ಹೃದಯವಾಹಿನಿ ಕರ್ನಾಟಕ ಮತ್ತು ಸೌದಿ ಅರೇಬಿಯಾ ಅನಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿ ವತಿಯಿಂದ ಜನವರಿ 18-19 ಸೌದಿ ಅರೇಬಿಯಾದಲ್ಲಿ 17ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ನಡೆಯಲಿದೆ. ವಿಶ್ವದ ವಿವಿಧ ದೇಶಗಳಲ್ಲಿ ಈಗಾಗಲೇ ಸಮ್ಮೇಳನಗಳು ನಡೆದಿವೆ. ಆದರೆ ಇದೇ ಮೊದಲ ಬಾರಿಗೆ ಸೌದಿ ಅರೇಬಿಯಾದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದ್ದು 2 ದಿನಗಳ ಕಾಲ ಕನ್ನಡ ಸಂಸ್ಕೃತಿ ಸಂಭ್ರಮಾಚರಣೆ ಜರುಗಲಿದೆ. ಈ ಕುರಿತು ಸಮ್ಮೇಳನದ ಆಯೋಜಕರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರಣೆಗಳನ್ನು ನೀಡಿದ್ದಾರೆ. ಸೌದಿ ಅರೇಬಿಯಾ ಅನಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಬಜಾಲ್, ಗೌರವಾಧ್ಯಕ್ಷರಾದ ಜಕಾರಿಯಾ ಜೋಕಟ್ಟೆ, ಶೇಖ್ ಕರ್ನಿರೆ, ಪ್ರಧಾನ ಕಾರ್ಯದರ್ಶಿ ಕೆಎಚ್ ರಫೀಕ್ ಸೂರಿಂಜೆ, ಕಾರ್ಯದರ್ಶಿ ಅಯಾಜ್ ಕೈಕಂಬ, ಕೋಶಾಧಿಕಾರಿ ಗೋನಾ ಸ್ವಾಮಿ, ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಕೆಪಿ ಮಂಜುನಾಥ ಸಾಗರ್, ಕಲಾವಿದರ ಒಕ್ಕೂಟದ ಅಧ್ಯಕ್ಷ ನಾಗರಾಜ್ ಮತ್ತು ಮೊಹಮ್ಮದ್ ಫಾರೂಕ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಇದೇ ವೇಳೆ ವಿಶ್ವ ಕನ್ನಡ ಸಮ್ಮೇಳನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ನಮಸ್ಕಾರ. ಸೌದಿ ಅರೇಬಿಯಾದಲ್ಲಿ ನಾವು ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ಇದೇ ಬರುವ ಜನವರಿ 18-19 ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಅದಕ್ಕೆ ತಮ್ಮ ಕರ್ನಾಟಕದ ಎಲ್ಲ ಕನ್ನಡಿಗರ ಸಹಕಾರವನ್ನು ಕೋರಿ ಸೌದಿ ಅರೇಬಿಯಾದಲ್ಲಿರುವಂತಹ ಎಲ್ಲ ಕನ್ನಡಿಗರು, ಅದೇ ರೀತಿ ಗಲ್ಫ್ ರಾಷ್ಟ್ರದಲ್ಲಿರುವಂತಹ ಎಲ್ಲ ಕನ್ನಡಿಗರು ಈ ಸಮಾರಂಭಕ್ಕೆ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಇದು ಈ ಸಮ್ಮೇಳನ ಸೌದಿ ಅರೇಬಿಯಾದ ಇತಿಹಾಸದಲ್ಲಿ ಪ್ರಥಮವಾಗಿ ಆಗುತ್ತಾ ಇದೆ. ಇದಕ್ಕೆ ಕರ್ನಾಟಕದ ಎಲ್ಲ ಕನ್ನಡಿಗರ ಸಹಕಾರ ಅನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಇದು 17ನೇ ಸಮ್ಮೇಳನ. ವಿಶ್ವದ ನಾನಾ ಕಡೆಯಲ್ಲಿ ಈ ಸಮ್ಮೇಳನವನ್ನು ಹೃದಯವಾಹಿನಿ ಸಂಸ್ಥೆಯವರು ಆಯೋಜನೆ ಮಾಡಿದ್ದರು. ಆಸ್ಟ್ರೇಲಿಯಾ, ಸಿಂಗಾಪುರ, ದುಬೈ, ಅಬುದಾಬಿ, ಕತರ್, ಕುವೈತ್, ಮಸ್ಕತ್, ಇದು ಪ್ರಪ್ರಥಮವಾಗಿ ಸೌದಿ ಅರೇಬಿಯಾದಲ್ಲಿ ಈ ಕಾರ್ಯಕ್ರಮ ನಡೀತಾ ಉಂಟು. 2004 ಅಬುದಾಬಿಯಿಂದ ಆರಂಭಗೊಂಡಂಥ ಈ ವಿಶ್ವಕನ್ನಡ ಸಮ್ಮೇಳನದ ಒಂದು ಯಾತ್ರೆ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸಾಗಿ ಬಂದಿದೆ. ಕೊರೋನಾದ ಸಂದರ್ಭ 1 ವರ್ಷ ಬಿಟ್ಟರೆ ಮತ್ತೆ ಪ್ರತಿ ವರ್ಷ ಕೂಡ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ವಿಶ್ವಕನ್ನಡ ಸಮ್ಮೇಳನಕ್ಕೆ ಅನಿವಾಸಿ ಕನ್ನಡಿಗರ ಹೊರದೇಶದ ಕನ್ನಡ ಸಂಘಗಳ ಕೊಡುಗೆ ಅತ್ಯಂತ ಅಪಾರವಾದದ್ದು. ಅವರ ಸಹಕಾರ ಬೆಂಬಲದಿಂದ ಇಷ್ಟೆಲ್ಲ ನಡೀತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈವರೆಗೆ ನಾವು 5,000 ಕಲಾವಿದರಿಗೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಇದರಲ್ಲಿ ಕರ್ನಾಟಕ ಸರ್ಕಾರದ ಕೊಡುಗೆಯೂ ಇದೆ, ಹಾಗೆ ಕರ್ನಾಟಕ ಜನರ ಬೆಂಬಲವೂ ಇದೆ. ಈಗ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ಮಾನ್ಯ ಸ್ಪೀಕರಾದ UT ಖಾದರ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾತ್ ಅಂಗಡಿಯವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ, ಅವರು ಬರೋ ಸಾಧ್ಯತೆ ಇದೆ. ನಂತರ ದಿನೇಶ್ ಗುಂಡೂರು ಅವರು ಒಪ್ಕೊಂಡಿದ್ದಾರೆ. ಹಾಗೆ ಅನಿವಾಸಿ ಕನ್ನಡಿಗರ ಕೋಶದ ಉಪಾಧ್ಯಕ್ಷರಾದ ಡಾಕ್ಟರ್ ಆರತಿ ಕೃಷ್ಣ ಕೂಡ ಅವರು ಬರ್ತಾ ಇದ್ದಾರೆ. ನಂತರ ಚಲುವರಾಯಸ್ವಾಮಿಯವರು ಕೂಡ ಬರ್ತೇವೆ ಅಂತ ಹೇಳಿದ್ದಾರೆ. ಹೀಗೆ ಹಲವಾರು ನಾವು ಮಂತ್ರಿಗಳನ್ನು ಆಮಂತ್ರಣ ಮಾಡಿದ್ದೇವೆ. ಅದರಲ್ಲಿ ಆಮಂತ್ರಿಸಿದವರು ಕನಿಷ್ಠ 3-4 ಜನರು ಬರ್ತಾರೆ ಅಂಥೇಳಿ ನಾವು ಆಶೆ ಇಟ್ಕೊಂಡಿದ್ದೇವೆ. ಭಾಳ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ 17 ಮಾಡ್ಕೊಂಬಂತಿರೋದು. ಸೊ ಈ ಸಂಸ್ಥೆಯ ಒಂದು ವೈಶಿಷ್ಟ್ಯತೆ ಬಗ್ಗೆ ಏನಾದರೂ ಹೇಳ್ತಾರೆ? ಹೃದಯವಾಹಿನಿ ಬಳಗ ಅಥವಾ ಹೃದಯವಾಹಿನಿ ಕರ್ನಾಟಕ, ಈ ಸಂಸ್ಥೆ ಸುಮಾರು 24 ಈ ಕಾರ್ಯಕ್ರಮ ಆಯೋಜಿಸ್ತಾ ಬಂದಿದೆ. ಆರಂಭದಲ್ಲಿ ನಮ್ಮ ರಾಜ್ಯದಲ್ಲಿ, ಹೊರ ನಾಡಿನಲ್ಲಿ, ಹೊರ ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೆವು. 2004 ಅಬುದಾಬಿ ಕನ್ನಡ ಸಂಘ ನಮ್ಮನ್ನು ನಾವು ಸಂಪರ್ಕಿಸಿದಾಗ ಈ ಆಯೋಜನೆಗೆ ಚಾಲನೆ ಕೊಡ್ತವರು, ಅವರು ಪ್ರೋತ್ಸಾಹ ಕೊಟ್ಟರು. ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ನಮ್ಮ ಬೆಂಬಲಿಂತಾದವರು ಅಶೋಕ್ ಪೈ ಅವರು. ಅವರು ಈಗ ನಮ್ಮೊಂದಿಗಿಲ್ಲ, ಅವರ ಕೊಡುಗೆ ಅಪಾರವಾಗಿದೆ ಆರಂಭ ದಿನಗಳಲ್ಲಿ. ಹಾಗೆಯೇ ಅಬುದಾಬಿ ಉದ್ಯಮಿಗಳಾದ ಡಾಕ್ಟರ್ BR ಶೆಟ್ಟಿಯವರು. ನಂತರ ಕರ್ನಾಟಕ ಸರ್ಕಾರ ಕೂಡ ಆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿದೆ. ಮಾನ್ಯ ಅಂದಿನ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಆ ಪ್ರಥಮ ಸಮ್ಮೇಳನದ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಅಂದಿನಿಂದ ಇಂದಿನವರೆಗೆ ಇದು ನಿರಂತರವಾಗಿ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೌದಿ ಅರೇಬಿಯಾದಲ್ಲಿ ನಮ್ಮ ಕನ್ನಡ ಕಲೆಯನ್ನು ಮತ್ತು ನಡೆ ನುಡಿಯನ್ನು ನಾವು ಅಲ್ಲಿ ವಿಜೃಂಭಿಸಲು ನಾವು ನೋಡ್ತಾ ಇದ್ದೇವೆ, ಪ್ರಯತ್ನ ಪಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲರ ಸಹಕಾರ, ಏನಂದರೆ ನಮ್ಮ ಕನ್ನಡಿಗರೆಲ್ಲರ ಸಹಕಾರ ಅಲ್ಲಿ ಇದೆ. ಸೌದಿ ಅರೇಬಿಯಾ
ಇಸ್ ಓಪನಿಂಗ್ ಅಪ್ ಎವ್ರಿಗೆ, ಎಲ್ಲರಿಗೂ ಓಪನಿಂಗ್ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಸಿದ್ದರಾಮಯ್ಯರವರು ನಮಗೆ ಒಂದು ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಏನಂದ್ರೆ ಅನಿವಾಸಿ ಭಾರತೀಯರ ಒಂದು ಸಚಿವಾಲಯವನ್ನೇ ಓಪನ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ. ರಿಯಲಿ ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಏನಂದ್ರೆ ಅದೊಂದು ಒಂದು ಇಷ್ಟರವರೆಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅದೊಂದು ಸಚಿವಾಲಯ ಮಾಡಲೇ ಇಲ್ಲ, ಈಗ SSC ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯ ಸಾರಥಿಯಾಗಿ ಡಾಕ್ಟರ್ ಆರತಿ ಕೃಷ್ಣರವರು ಬರ್ತಾ ಇದ್ದಾರೆ. ಅವರಿಗೂ ಸಹ ಅವರಿಗೆ ಅತಿಥಿ ಸಿಕ್ಕುವಾರ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಖ್ಯಮಂತ್ರಿಯ ಅನ್ವಯದಿಂದ ನಮ್ಮ ಮಂತ್ರಿಗಳು ಸಹ ಬರ್ತಾ ಇದ್ದಾರೆ. ನಾವು ಮಾಡುವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪತ್ರಕರ್ತರ ಮುಖಾಂತರ ಸಹಕಾರ ಕೋರಿ ನಮ್ಮ ಕಾರ್ಯಕ್ರಮವನ್ನು SSCಗಾಗಿ ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು. ಹಳ್ಳಿಗಳಲ್ಲಿ ಇರುವಂತಹ ಒಂದು ಕಲೆಗಾರರನ್ನು ಅವರಲ್ಲಿ ಇರುವಂತಹ ಅವರಿಗೊಂದು ವೇದಿಕೆಯಾಗಿ ನಾವು ನಿರ್ಮಿಸಿಯಾಗಿದೆ. ಯಾಕೆಂದರೆ ಜನಪದ ಕಲಾವಿದರು, ಕಥಕ್ ಕಲಾವಿದರು, ಭರತನಾಟ್ಯ ಕಲಾವಿದರು, ನಾವು ಎಲ್ಲ ನಾವು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ನಾವು 37 ಕಲಾವಿದರನ್ನು ನಾವು ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಮ್ಯಾಜಿಕ್ ಶೋ ಮಾಡುವಂಥ ಕುದ್ರೋಳಿ ಗಣೇಶನವರಿದ್ದಾರೆ, ಮತ್ತು ಸ್ಟ್ಯಾಂಡಪ್ ಕಾಮಿಡಿ ಸತ್ತಿಗೇರಿ ಅವರಿದ್ದಾರೆ, ಮತ್ತು ಮಿಮಿಕ್ರಿ ಗೋಪಿಯವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯಕ್ಷಪಟ್ಲ ಫೌಂಡೇಶನ್ ಅವರಿಂದ ನಾವು ಯಕ್ಷಗಾನವನ್ನು ಕೂಡ ಅಲ್ಲಿ ಒಂದು ರೂಪಕವನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೇವೆ. ಯಕ್ಷಗಾನ ಎಂಬುದು ಏನು ಎಂಬುದನ್ನು ಕೂಡ ಸೌದಿ ಅರೇಬಿಯಾದ ಜನರಿಗೆ, ಅಲ್ಲಿರುವಂಥ ಕನ್ನಡಿಗರಿಗೆ ಮನವರಿಕೆ ಮಾಡಬೇಕು. ಅದೇ ರೀತಿ ಡೊಳ್ಳು ಕುಣಿತ ಮತ್ತು ಹುಳಿವೇಷ, ನಮ್ಮ ದಕ್ಷಿಣ ಕನ್ನಡ ಕರಾವಳಿಯ ಒಂದು ಹೆಮ್ಮೆ, ನಮ್ಮದು ಹುಳಿ ಕುಣಿತವನ್ನು ಕೂಡ ನಾವು ಬಹರೇನ್ನ ಬಿಲ್ಲವ ಸಮಾಜದ ಸದಸ್ಯರಿಂದ ನಾವು ಅಲ್ಲಿ ಕುಣಿತವನ್ನು ಕೂಡ ತೋರಿಸಲಿದ್ದೇವೆ. ಅದೇ ರೀತಿ ಬಹುಭಾಷಾ ಕವಿಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ. ತುಳು, ಕನ್ನಡ, ಬ್ಯಾರಿ, ಕೊಂಕಣಿ ಸಾಹಿತಿಗಳು ಗಲ್ಫ್ ರಾಷ್ಟ್ರದಿಂದ ಕೂಡ ಬರ್ತಾ ಇದ್ದಾರೆ. ಆ ರೀತಿಯ ಒಂದು ದೊಡ್ಡ ಮಟ್ಟದ 2 ದಿನದ ಒಂದು ಕಾರ್ಯಕ್ರಮ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಕವಿಗೋಷ್ಠಿ ಎಲ್ಲವನ್ನು ಒಟ್ಟು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ. ಆ್ಯಕ್ಚುಲಿ ಕರ್ನಾಟಕದಿಂದ ಈಗಾಗಲೇ ನಮ್ಮ ಹೃದಯ ವಾಹಿನಿ ಸಂಸ್ಥೆಯಿಂದ ಅವರು ಸಾಹಿತಿಗಳ ಪಟ್ಟಿಯನ್ನು ಕಳಿಸಿದ್ದಾರೆ. ಈಗಾಗಲೇ ನಮಗೆ 10-17 ಸಾಹಿತಿಗಳ ಪಟ್ಟಿಗಳು ಬಂದಿದೆ. ಅದಲ್ಲದೆ ನಾವು ದುಬೈ, ಬಹರೇನ್, ಕತರ್, ಮಸ್ಕತ್, ಅಲ್ಲಿಂದೆಲ್ಲ ನಮಗೆ ಕೊಂಕಣಿ ಮತ್ತು ಕನ್ನಡ ಸಾಹಿತಿಗಳು, ಬ್ಯಾರಿ ಸಾಹಿತಿಗಳು, ನಮ್ಮ ದಕ್ಷಿಣ ಕನ್ನಡದಿಂದ ಕೂಡ 5 ಬ್ಯಾರಿ ಸಾಹಿತಿಗಳು ಕೂಡ ಆಗಮಿಸ್ತಾ ಇದ್ದಾರೆ. 2 ಕೊಂಕಣಿ ಸಾಹಿತಿಗಳು ಆಗಮಿಸ್ತಾ ಇದ್ದಾರೆ, ಮತ್ತು ದುಬೈಯಿಂದ ಕೊಂಕಣಿ ಸಾಹಿತಿಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಇನ್ನೂ ಕೂಡ ಕೆಲವರಿಂದ ನಮಗೆ ಬೇಡಿಕೆ ಎಲ್ಲ ಬರ್ತಾ ಉಂಟು. ನಾವು ನಮ್ಮ ಕಮಿಟಿಯಲ್ಲಿ ತೀರ್ಮಾನಿಸಿ ಅವರಿಗೆ ಕೂಡ ಅವಕಾಶವನ್ನು ಕೊಡಬೇಕೆಂದು ತೀರ್ಮಾನಿಸ್ತಾ ಇದ್ದೇವೆ. ನಮ್ಮಿಂದ ಸಾಧ್ಯವಾಗುವಷ್ಟು ಹೆಚ್ಚು ಕಲಾವಿದರಿಗೆ ನಾವು ಅವಕಾಶವನ್ನು ನೀಡಬೇಕೆಂಬ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಸೌದಿ ಅರೇಬಿಯಾದಲ್ಲಿ ಆರ್ಗನೈಸ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು ಅಂತ ಮಾತಾ ಇದೆ. ಸೊ ಇಷ್ಟು ಶ್ರಮವನ್ನು ಹಾಕಿ ಅಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಎದುರಾಗಿದ್ದಂಥ ಸವಾಲು ಏನು, ಅದನ್ನೆಲ್ಲ ಹೇಗೆ? ಯಾಕೆಂದರೆ ಇಲ್ಲಿ ಕಾರ್ಯಕ್ರಮ ಮಾಡೋದೊಂದು ದೊಡ್ಡ ಸವಾಲು ಸೌದಿ ಅರೇಬಿಯಾದಲ್ಲಿ. ಇದಕ್ಕೆ ಸೌದಿ ಅರೇಬಿಯಾದಲ್ಲಿ ಹಲವಾರು ಡಿಪಾರ್ಟ್ಮೆಂಟಿಂದ ಇದಕ್ಕೆ ಪರ್ಮಿಷನನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೊಂದು ನಾವು ಸಮಿತಿಯನ್ನು ರಚಿಸಿದ್ದೇವೆ. ಅವರು ಆ ಕೆಲಸವನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ಕೆಲಸ ನಮಗೆ ವೀಸಾವನ್ನು ಇಲ್ಲಿ, ಯಾಕೆಂದರೆ ಇಲ್ಲಿರುವಂಥ ಜಾನಪದ ನೃತ್ಯ ಕಲಾವಿದರಲ್ಲಿ ಪಾಸ್ಪೋರ್ಟ್ನ ಆಗಲಿ ಇರಲಿಲ್ಲ, ಪಾಸ್ಪೋರ್ಟ್ ಮಾಡಿಸಿ ಅವರಿಗೆ, ಮತ್ತು ಅವರ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ VFS ಆಫೀಸಲ್ಲಿ, ಅದನ್ನು ಸಬ್ಮಿಷನ್ ಮಾಡುವಾಗ ಹಲವಾರು ತೊಂದರೆಗಳು ನಮಗೆ ಉದ್ಭವಿಸಿ ಅದನ್ನೆಲ್ಲ ಸವಾಲಾಗಿ ಸ್ವೀಕರಿಸಿ ಅದನ್ನೆಲ್ಲ ಸಮಸ್ಯೆ ಎಲ್ಲ ನಿವಾರಣೆ ಮಾಡಿ ಈಗ ಅವರೆಲ್ಲ ಪಾಸ್ಪೋರ್ಟ್ ವೀಸಾ ಸ್ಟ್ಯಾಂಪಿಂಗಿಗೆ ಸೌದಿ ಕಾನ್ಸುಲೇಟ್ ಮುಂಬೈಯಲ್ಲಿದೆ. ಇವತ್ತು ನಾಳೆ ಒಳಗೆ ಅದರ ರಿಸಲ್ಟ್ ನಮಗೆ ಸಿಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.